हलो वीक्षकरे वेलकम टू मूवी मिस्ट्री नानु इवत्तु कन्नडदल्ली एक्सप्लेन माडबेकु अंत इरो मूवी जानी डेप अवर डार्क शाडोस मत्ते नीवु नन्न चानल ना इन्नु सब्सक्राइब आगिल्ल अंद्रे ईगले सब्सक्राइब माड्कोळ्ळि मत्ते वीडियो इष्ट आदल्लि लाइक बटन ओत्ति हागू निमगे यावदादरु मूवी एक्सप्लेनेशन बेकु अंद्रे कामेंट माडो मूलक तिळिसि सब्सक्राइब आगोदन्न मरिबेडि होस वीडियो अपलोड आद्रे निमगे मोदलु बरुत्ते इल्ली मूवी स्टार्टली वंदु फैमिली तोरस्तारे मत्ते आ फैमिली कालिन फैमिली आगिरुत्ते फैमिली ओट्टु मूर जन इरुत्तारे इदरल्ली ओब्ब चिक्क हुडुग बर्नाबस मत्ते अवर पेरेंट्स इब्बरु इरुत्तारे इवरदु स्वल्प रिच मत्ते हैप्पी फैमिली आगिरुत्ते इदरल्ली बर्नाबस अवर अप्प फिशिंग बिजनेस माड्तिर्ताने अदरल्ली तुंबा प्रॉफिट इरुत्ते मत्तु आ कंपनी तुंबा फेमस आगिरुत्ते अवरिगे ओंदु प्यालेस इरुत्ते अदर हेसरु कालिंगवुड आगिरुत्ते मत्ते नोड़ता नोड़ता बर्नाबस दोड्डवन आगताने अद्र जोतेगे अल्ले केलस माडो हुडुगी जोते रिलेशन इट्कोंडिर्ताने अवळ हेसरु एंजेलिक आगिरुत्ते मत्ते एंजेलिक बर्नाबसन केळ्ताळे नीनु निम्म मनेयवरनेल्ल ओप्सि नन्न मद्वे आगु अंताळे आग बर्नाबस नानु निन्न जोते मद्वे आगोके इष्ट इल्ल अंताने याकंद्रे बर्नाबस इन्नोबळन इष्टपड्ता इर्ताने मत्ते अवळन्न मद्वे आगोके इष्टपट्टिर्ताने ಇದರಿಂದ ಏಂಜಲಿಕ್ಕೆ ತುಂಬ ಕೋಪ ಬರುತ್ತೆ ಮತ್ತು ಅವಳು ಬ್ಲ್ಯಾಕ್ ಮ್ಯಾಜಿಕ್ನ ಕಲ್ತ್ಕೊಂತಾಳೆ ಆಗ ಅವಳು ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡಿ ಬರ್ನಾಬಸ್ ಪೇರೆಂಟ್ನ ಸಾಯಿಸ್ತಾಳೆ ಮತ್ತೆ ಬರ್ನಾಬಸ್ಗೆ ಕರ್ಸ್ ಕೊಡ್ತಾ ಇರ್ತಾಳೆ ಯಾಕಂದರೆ ಅವನ ಪ್ರೀತಿ ಮಾಡೋ ಹುಡುಗಿ ಸಾಯಬೇಕು ಅಂತ ಇದರಿಂದ ಏಂಜಲಿಕ್ ಆ ಹುಡುಗಿಗೆ ಪ್ರೊಸೆಸ್ ಮಾಡಿ ಅವಳನ್ನ ಸೂಸೈಡ್ ಮಾಡ್ಕೊಳ್ಳೋ ಥರ ಮಾಡ್ತಾಳೆ ಆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಸ್ಯಾಡ್ ಆದ ಬರ್ನಾಬಸ್ ಕೂಡ ಸೂಸೈಡ್ ಮಾಡ್ಕೊತಾನೆ ಆದರೆ ಬರ್ನಾಬಸ್ ಸಾಯೋಕೆ ಮುಂಚೆನೇ ಅಲ್ಲಿಗೆ ಏಂಜಲಿಕ್ ಬಂದಿರ್ತಾಳೆ ಮತ್ತು ಬರ್ನಾಬಸ್ನ ವ್ಯಾಂಪೈರ್ ಮಾಡ್ತಾಳೆ ವ್ಯಾಂಪೈರ್ ಆದ ಬರ್ನಾಬಸ್ ಸೋಲ್ ಇಮ್ಮೋರ್ಟಲ್ ಆಗಿಬಿಡುತ್ತೆ ಮತ್ತೆ ಏಂಜೆಲಿಕ್ ಅಲ್ಲಿರೋ ಎಲ್ಲರಿಗೂ ಬರ್ನಾಬಸ್ ಒಬ್ಬ ವ್ಯಾಂಪೈರ್ ಅಂತ ಹೇಳ್ತಾಳೆ ಏಂಜೆಲಿಕ್ ಬರ್ನಾಬಸ್ ಮೇಲಿರೋ ರಿವೆಂಜ್ನ ತೀರಿಸ್ಕೊಳ್ಳೋಕೆ ಅವನ್ನ ಶವದ ಪೆಟ್ಟಿಗೆಗೆ ಹಾಕಿ ಊತ ಹಾಕಿಸ್ತಾಳೆ ಇನ್ಸಿಡೆಂಟ್ ಆಗಿ 200 ವರ್ಷ ಕಳೆಯುತ್ತೆ ನಂತರ ನಮಗೆ ಒಂದು ಹುಡುಗಿನ ತೋರಿಸ್ತಾರೆ ಅವಳು ಕೆಲಸ ಹುಡುಕೊಂಡು ಅದೇ ಕಾಲಿನ್ವುಡ್ ಪ್ಯಾಲೇಸ್ಗೆ ಬರ್ತಿರ್ತಾಳೆ ಮತ್ತೆ ಅವಳ ಹೆಸರು ವಿಕ್ಟೋರಿಯಾ ಆಗಿರುತ್ತೆ ಮತ್ತೆ ಅವಳು ಆ ಪ್ಯಾಲೇಸ್ಗೆ ಹೋಗಿ ನಾನು ಇಲ್ಲಿಗೆ ಕೆಲಸ ಹುಡುಕೊಂಡು ಬಂದಿದ್ದೀನಿ ಅಂತಾಳೆ ಹಾಗೂ ಅಲ್ಲೇ ಇದ್ದ ಬರ್ನಾಬಸ್ ಫೋಟೋ ನೋಡಿ ಇದು ಯಾರು ಅಂತ ಕೇಳ್ತಾಳೆ ಆಗ ಅಲ್ಲೇ ಇದ್ದ ಪ್ಯಾಲೇಸ್ ಓನರ್ ಬರ್ತಾಳೆ ಅವಳ ಹೆಸರು ಎಲಿಜಬೆತ್ ಆಗಿರುತ್ತೆ ಮತ್ತೆ ಆ ಪ್ಯಾಲೇಸ್ ಬಗ್ಗೆ ಎಲ್ಲ ಹೇಳ್ತಾ ವಿಕ್ಟೋರಿಯಾನ ಅವಳ ಸಿಸ್ಟರ್ ಮಗುಗೋಸ್ಕರ ಅಪಾಯಿಂಟ್ ಮಾಡ್ಕೊಂಡಿರೋದಾಗಿ ಹೇಳ್ತಾಳೆ ಆಗ ವಿಕ್ಟೋರಿಯಾ ಆ ಮಗು ತಾಯಿ ಬಗ್ಗೆ ಕೇಳ್ತಾಳೆ ಅದಕ್ಕೆ ಎಲಿಜಬೆತ್ ಆ ಮಗು ತಾಯಿ ಸಮುದ್ರದಲ್ಲಿ ಬಿದ್ದು ಸತ್ತೋಗಿದ್ದಾಳೆ ಅಂತಾಳೆ ಮತ್ತೆ ಎಲಿಜಬೆತ್ ಅವಳ ಮಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾಳೆ ಇದಾದ ನಂತರ ಊಟ ಮಾಡುವಾಗ ವಿಕ್ಟೋರಿಯಾ ಆ ಮಗುವಿನ ತಂದೆನ ಮೀಟ್ ಮಾಡ್ತಾಳೆ ಮತ್ತೆ ಎಲಿಜಬೆತ್ ಫ್ರೆಂಡ್ ಆದ ಸೈಕಿಯಾಟ್ರಿಸ್ಟ್ ಕೂಡ ಅಲ್ಲೇ ಇರ್ತಾಳೆ ಅಲ್ಲೇ ಇದ್ದ ಮಗು ವಿಕ್ಟೋರಿಯನ್ನೇ ಹೆದರಿಸೋಕೆ ಬರುತ್ತೆ ಆಗ ಎಲಿಜಬೆತ್ ಇವಳು ನಿನ್ನ ಹೊಸ ಟೀಚರ್ ಅಂತ ಹೇಳ್ತಾಳೆ ಆಗ ಆ ಮಗು ವಿಕ್ಟೋರಿಯಾಗೆ ಹೇಳುತ್ತೆ ಅವನ ತಾಯಿ ಸತ್ತಿಲ್ಲ ಅಂತ ನಂತರ ವಿಕ್ಟೋರಿಯಾ ಆ ಮಗುಗೆ ಸಪೋರ್ಟ್ ಮಾಡ್ತಾನಾಗ್ತಾಳೆ ಇದಾದ ನಂತರ ವಿಕ್ಟೋರಿಯಾ ಅವಳ ರೂಮ್ಗೆ ಹೋಗ್ತಾಳೆ ಆ ಮಗು ಮತ್ತೆ ಅವಳನ್ನ ಎದುರಿಸೋಕೆ ಬರ್ತಿದೆ ಅಂತ ಆ ಬಟ್ಟೆ ತೆಗೆಯೋಕೆ ಹೋದರೆ ಅಲ್ಲಿ ಒಂದು ಸೋಲ್ ಇರುತ್ತೆ ಆ ಸೋಲ್ ಆ ವಿಕ್ಟೋರಿಯಾ ಜೊತೆ ಮಾತಾಡ್ತಾ ಅದು ಬರ್ತಿದೆ ಅನ್ನುತ್ತೆ ಆದರೆ ಆ ಸೋಲ್ ಏನು ಮಾತಾಡ್ತಿದೆ ಅಂತ ಅರ್ಥವಾಗದಿರೋ ವಿಕ್ಟೋರಿಯಾ ಅದರಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಅನಂತರ ನಮಗೆ ಅಲ್ಲೇ ಸ್ವಲ್ಪ ಜನ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಕಾಣಿಸುತ್ತೆ ಆಗ ಅಲ್ಲಿ ಶವದ ಪೆಟ್ಟಿಗೆ ಸಿಗುತ್ತೆ ಆ ಶವದ ಪೆಟ್ಟಿಗೆಯನ್ನು ಗುಂಡಿಯಿಂದ ತೆಗೆದು ಓಪನ್ ಮಾಡಿದ್ರೆ ಬರ್ನಾಬಸ್ ಹೊರಗಡೆ ಬರ್ತಾನೆ ಹೊರಗಡೆ ಬಂದ ಬರ್ನಾಬಸ್ ಅಲ್ಲಿದ್ದ ಎಲ್ಲರೂ ಸಾಯಿಸ್ತಾನೆ ಮತ್ತು ರಕ್ತ ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಬರ್ನಾಬಸ್ ಅಲ್ಲೇ ಇದ್ದ ಒಬ್ಬನ ಕಾಲಿನ್ ಫ್ಯಾಮಿಲಿ ಬಗ್ಗೆ ಕೇಳ್ತಾನೆ ಕಾಲಿನ್ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ದಾರಾ ಅಂತಾನೆ ಅದಕ್ಕೆ ಅವನು ಹೌದು ಇದ್ದಾರೆ ಒಟ್ಟು 4 ಜನ ಇದ್ದಾರೆ ಅಂತಾನೆ ಬರ್ನಾಬಸ್ ಒಬ್ಬ ಇಮ್ಮಾರ್ಟಲ್ ವ್ಯಾಂಪೈರ್ ಆಗಿರ್ತಾನೆ ಅದರಿಂದ ಅವನು ಅವನ ಶಕ್ತಿನ ಯೂಸ್ ಮಾಡಿಕೊಂಡು ಅವನ್ನ ಹಿಪ್ನೋಟೈಸ್ ಮಾಡಿ ಗುಲಾಮ್ನಾಗಿ ಮಾಡ್ಕೊತಾನೆ ಇದರಿಂದ ಬರ್ನಾಬಸ್ಗೆ 200 ವರ್ಷಗಳಾಗಿವೆ ಅಂತ ಗೊತ್ತಾಗುತ್ತೆ ಮತ್ತು ಅಲ್ಲಿಂದ ಕಾಲಿನ್ವುಡ್ಗೆ ಅವನು ಹೋಗ್ತಾನೆ ಕಾಲಿನ್ವುಡ್ ಪ್ಯಾಲೇಸಲ್ಲಿ ಎಲಿಜಬೆತ್ ಮಗಳು ಮತ್ತು ಮಗುನ ಮೀಟ್ ಮಾಡ್ತಾನೆ ಆಗ ಆ ಮಗು ಹೇಳುತ್ತೆ ಆ ಪೇಂಟಿಂಗಲ್ಲಿರೋ ವ್ಯಕ್ತಿ ಇವನೇ ಎಂದು ನಂತರ ಬರ್ನಾಬಸ್ ಮತ್ತು ಆ ಮಕ್ಕಳು ಇಬ್ಬರು ಪರಿಚಯ ಮಾಡ್ಕೊತಾರೆ ಅಷ್ಟರಲ್ಲೇ ಅಲ್ಲಿಗೆ ಎಲಿಜಬೆತ್ ಬರ್ತಾಳೆ ಆಗ ಬರ್ನಾಬಸ್ ತನಗಾದ ಎಲ್ಲ ಇನ್ಸಿಡೆಂಟ್ ಅವಳ ಹತ್ರ ಹೇಳ್ಕೊತಾನೆ ನಂತರ ತಾನೊಬ್ಬ ವ್ಯಾಂಪೈರ್ ನನಗೆ ಸಾವಿಲ್ಲ ಅಂತ ಕೂಡ ಹೇಳ್ತಾನೆ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಪ್ಯಾಲೇಸಲ್ಲಿ ಇದ್ದ ಖಜಾನೆ ಬಗ್ಗೆ ತಿಳಿಸ್ತಾನೆ ಆದರೆ ಎಲಿಜಬೆತ್ಗೆ ಅಲ್ಲಿರೋ ಖಜಾನೆ ಬಗ್ಗೆ ಒಂಚೂರು ತಿಳಿದಿರೋದಿಲ್ಲ ಅದನ್ನು ನೋಡಿ ತುಂಬ ಆಶ್ಚರ್ಯ ಪಡ್ತಾಳೆ ಮತ್ತೆ ಬರ್ನಾಬಸ್ ಹೇಳ್ತಾನೆ ನನ್ನಿಂದ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಮತ್ತೆ ನಾನು ಈ ಪ್ಯಾಲೇಸ್ನಲ್ಲೇ ಇದ್ದು ನಿಮ್ಮ ಫ್ಯಾಮಿಲಿಗೆ ಮೆಂಬರ್ ಆಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಎಲಿಜಬೆತ್ ಕೂಡ ಆಯಿತು ಅಂತ ಒಪ್ಕೊತಾಳೆ ಮತ್ತೆ ಆಯಿತು ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳ್ತಾಳೆ ಮತ್ತೆ ಬರ್ನಾಬಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡ್ತಾನೆ ಹಾಗೂ ಫಿಶಿಂಗ್ ಬಿಸ್ನೆಸ್ ಬಗ್ಗೆ ಕೇಳ್ತಾನೆ ಅದಕ್ಕೆ ಎಲಿಜಬೆತ್ ಫಿಶಿಂಗ್ ಬಿಸ್ನೆಸ್ ಆಲ್ಮೋಸ್ಟ್ ಲಾಸಲ್ಲಿದೆ ಅಂತ ಹೇಳ್ತಾಳೆ ಏಕೆಂದರೆ ಏಂಜಲಿಕ್ ಎಲ್ಲ ಫಿಶರ್ಮನ್ನ ಖರೀದಿ ಮಾಡಿದ್ದಾಳೆ ಮತ್ತು ಎಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಾಳೆ ಅಂತಾಳೆ
ಆಗ ಬರ್ನಬಸ್, ನೀವೇನು ಯೋಚನೆ ಮಾಡಬೇಡಿ, ನಾನು ಬಂದಿದ್ದೀನಲ್ಲ ಎಲ್ಲ ಸರಿ ಮಾಡ್ತೀನಿ ಅನ್ನೋವಾಗ ವಿಕ್ಟೋರಿಯಾ ಬರ್ತಾಳೆ. ಬರ್ನಬಸ್ ಅವಳಿಗೆ ಒಂದು ನಿಕ್ ನೇಮ್ ಇಡ್ತಾನೆ. ಇನ್ನೊಂದು ಕಡೆ ಏಂಜಲಿಕ್ನ ತೋರಿಸ್ತಾರೆ. ಅವಳ ಫಿಶಿಂಗ್ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗೆ ಏಂಜಲಿಕ್ಗೆ ಕಾಡಲ್ಲಿ ಆಗಿರೋ ಮರ್ಡರ್ ಬಗ್ಗೆ ತಿಳಿಯುತ್ತೆ. ಅವಳೇ ಅದನ್ನು ಖುದ್ದಾಗಿ ನೋಡಿ ಬರ್ನಬಸ್ ಹೊರಗಡೆ ಬಂದಿರೋದು ಏಂಜಲಿಕ್ಗೆ ಗೊತ್ತಾಗುತ್ತೆ. ಮತ್ತು ಅಲ್ಲಿಂದ ಅವಳು ಕಾಲಿಂಗ್ ವುಡ್ಗೆ ಹೋಗ್ತಾಳೆ, ಯಾಕಂದರೆ ಬರ್ನಬಸ್ ಅಲ್ಲಿಗೆ ಹೋಗಿರ್ತಾನೆ ಅಂತ ಅವಳಿಗೆ ಅನಿಸುತ್ತೆ. ಅವಳು ಅಲ್ಲಿಂದ ಕಾಲಿನ್ ವುಡ್ ಪ್ಯಾಲೇಸ್ಗೆ ಬಂದು ಎಲಿಜಬೆತ್ನ ಮೀಟ್ ಮಾಡ್ತಾಳೆ. ಅಲ್ಲಿ ಬರ್ನಬಸ್ ಬಗ್ಗೆ ಮೀಟ್ ಮಾಡಬೇಕು ಅಂತ ಕೇಳ್ತಾಳೆ. ನಂತರ ಇಬ್ಬರು ಮೀಟ್ ಆಗ್ತಾರೆ. ಇಬ್ಬರಿಗೂ ಅವರ ಹಿಂದಿನ ಭವಿಷ್ಯ ಗೊತ್ತಿರೋದ್ರಿಂದ ಬರ್ನಬಸ್ ಏಂಜಲಿಕ್ಗೆ ನೀನು ಮಾಡಿದ್ದು ಸರಿ ಇಲ್ಲ, ನಾನು ಇಷ್ಟಪಡೋ ಹುಡುಗಿನ ಸಾಯಿಸ್ಬಿಟ್ಟೆ ಮತ್ತು ನನ್ನ ವ್ಯಾಂಪೈರ್ ಮಾಡಿಬಿಟ್ಟೆ ಅಂತ ಬರ್ನಬಸ್ ಏಂಜಲಿಕ್ಗೆ ಹೇಳಿದ್ರೆ, ಏಂಜಲಿಕ್ ಇದನ್ನೆಲ್ಲ ಮರೆತುಬಿಡು, ನಾನು ನಿನ್ನ ಜೊತೆ ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತಾಳೆ. ಆಗ ಬರ್ನಬಸ್ ಅವಳ ಮಾತನ್ನು ಒಪ್ಪೋದಿಲ್ಲ ಮತ್ತು ಏಂಜಲಿಕ್ಕಿಂದನೇ ಫಿಶಿಂಗ್ ಬಿಸ್ನೆಸ್ ಹಾಳಾಗಿದ್ದು ಅಂತ ಅನ್ಕೊತಾನೆ. ಮತ್ತೆ ಫಿಶಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಏಂಜಲಿಕ್ಗೆ ಕೋಪ ಬರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಪ್ಯಾಲೇಸಲ್ಲಿ ಇದ್ದ ಸೈಕಿಯಾಟ್ರಿಸ್ಟ್ ಬರ್ನಬಸ್ಗೆ ಹಿಪ್ನೋಟೈಸ್ ಮಾಡ್ತಾಳೆ. ಆಗ ಬರ್ನಬಸ್ ಒಬ್ಬ ವ್ಯಾಂಪೈರ್ ಅಂತ ಗೊತ್ತಾಗುತ್ತೆ. ನಂತರ ಅದನ್ನು ಎಲಿಜಬೆತ್ಗೆ ತಿಳಿಸ್ತಾಳೆ ಮತ್ತು ಅವನಿಂದ ಫ್ಯಾಮಿಲಿಗೆ ಮತ್ತು ಪ್ಯಾಲೇಸ್ಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾಳೆ. ಆ ಸೈಕಿಯಾಟ್ರಿಸ್ಟ್ ಮಾತಿಗೆ ಎಲಿಜಬೆತ್, ಹೌದು ಅವನು ಒಬ್ಬ ವ್ಯಾಂಪೈರ್, ಅವನಿಂದ ನಮ್ಮ ಫ್ಯಾಮಿಲಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಅವನು ನಮ್ಮ ಫ್ಯಾಮಿಲಿ ಮೆಂಬರ್, ಅವನು ಇಲ್ಲೇ ಇರ್ತಾನೆ, ಈ ಪ್ಯಾಲೇಸಲ್ಲೇ ಇರ್ತಾನೆ ಅಂತಾಳೆ. ಇನ್ನೊಂದು ಕಡೆ ಬರ್ನಬಸ್ ಮತ್ತು ವಿಕ್ಟೋರಿಯಾ ತುಂಬ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಬ್ರಿಗೊಬ್ಬರು ತುಂಬ ಪರಿಚಯ ಮಾಡ್ಕೊತಾರೆ. ಒಂದು ಕಡೆ ಏಂಜಲಿಕ್ ಬರ್ನಬಸ್ನ ಮೀಟ್ ಮಾಡೋಕ್ಕೆ ರೆಡಿ ಆಗ್ತಾಳೆ. ಆಗ ಬರ್ನಬಸ್ ಅವಳ ಆಫೀಸ್ಗೆ ಹೋಗ್ತಾನೆ. ಆಗ ಏಂಜಲಿಕ್ ಅವನಿಗೆ ಚೆಕ್ ಕೊಟ್ಟು ಬರ್ನಬಸ್ ಕಂಪ್ನಿನ ನನಗೆ ಕೊಟ್ಟುಬಿಡು ಅಂತಾಳೆ. ಆದರೆ ಬರ್ನಬಸ್ ಅದಕ್ಕೆ ಒಪ್ಪೋದಿಲ್ಲ, ನಾನು ಅದನ್ನು ನಿರಾಕರಿಸ್ತೀನಿ ಅಂತಾನೆ. ಮತ್ತು ಆ ಸೈಕಿಯಾಟ್ರಿಸ್ಟ್ ಬರ್ನಬಸ್ ರಕ್ತನ ತಗೊಳ್ಳೋದು ತೋರಿಸ್ತಾರೆ. ಆದರೆ ವಿಕ್ಟೋರಿಯಾ ಅವಳ ಚಿಕ್ಕ ವಯಸ್ಸಿನ ಕನಸು ಮತ್ತೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಅವಳಿಗೆ ದೆವ್ವಗಳು ಕಾಣಿಸ್ತಾ ಇರುತ್ತೆ. ಆದರೆ ಅವಳ ಪೇರೆಂಟ್ಸ್ ಭಯ ಬಿದ್ದು ಅವಳನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಆದರೂ ವಿಕ್ಟೋರಿಯಾಗೆ ಒಂದು ಹುಡುಗಿ ಕಾಣಿಸ್ತಾ ಇರ್ತಾಳೆ. ಅವಳು ಸೂಸೈಡ್ ಮಾಡ್ಕೊಳ್ಳೋ ಥರ ವಿಕ್ಟೋರಿಯಾಗೆ ಯಾವಾಗಲೂ ತೋರಿಸ್ತಾ ಇರ್ತಾಳೆ. ನಂತರ ಫಿಶಿಂಗ್ ಕಂಪ್ನಿ ಓಪನಿಂಗ್ಗೆ ಬರ್ನಬಸ್ ಮತ್ತು ಎಲಿಜಬೆತ್ ಒಂದು ಪಾರ್ಟಿ ಮಾಡುತ್ತಾರೆ. ಅನಂತರ ಬರ್ನಬಸ್ ಮತ್ತು ವಿಕ್ಟೋರಿಯಾ ಆ ಪಾರ್ಟಿಯಲ್ಲಿ ಮೀಟ್ ಆಗ್ತಾರೆ. ಅನಂತರ ಬರ್ನಬಸ್ ಹತ್ರ ವಿಕ್ಟೋರಿಯಾ ಅವಳ ಚಿಕ್ಕ ವಯಸ್ಸಿನ ಮೆಂಟಲ್ ಅಸೆಸ್ಮೆಂಟ್ ಬಗ್ಗೆ ಎಲ್ಲ ಹೇಳ್ಕೊತಾಳೆ. ನನಗೆ ಭೂತಗಳು ಕಾಣಿಸುತ್ತೆ ಅಂತಾಳೆ. ನಂತರ ಪಾರ್ಟಿಗೆ ಏಂಜಲಿಕ್ ಬರ್ತಾಳೆ. ಆಗ ವಿಕ್ಟೋರಿಯಾ ಹಾಗೂ ಬರ್ನಬಸ್ ಒಟ್ಟಿಗೆ ಇರೋದನ್ನು ನೋಡಿ ಜಲಸ್ ಆಗ್ತಾಳೆ. ಪ್ಯಾಲೇಸ್ನಲ್ಲಿ ಲೈಟ್ ರೆಡಿ ಮಾಡಬೇಕಾದ್ರೆ ಆ ಲೈಟ್ ಹುಡುಗನ ಮೇಲೆ ಬೀಳುತ್ತೆ. ಅಷ್ಟರಲ್ಲಿ ಬರ್ನಬಸ್ ಅವನ್ನು ಕಾಪಾಡ್ತಾನೆ. ಬರ್ನಬಸ್ ವ್ಯಾಂಪೈರ್ ಆದ್ದರಿಂದ ಅಲ್ಲಿ ಬೀಳೋ ಸೂರ್ಯನ ಬೆಳಕಿಗೆ ಅವನು ಬರ್ನ್ ಆಗ್ತಾ ಇರ್ತಾನೆ. ಅದನ್ನು ನೋಡಿ ಎಲ್ರಿಗೂ ಬರ್ನಬಸ್ ಒಬ್ಬ ವ್ಯಾಂಪೈರ್ ಅಂತ ಗೊತ್ತಾಗುತ್ತೆ. ಅವನನ್ನು ನೋಡಿ ಎಲ್ರಿಗೂ ಭಯ ಆಗುತ್ತೆ ಮತ್ತು ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರೆ. ಆಗ ಬರ್ನಬಸ್ ವಿಕ್ಟೋರಿಯಾ ಹತ್ರ ಬರ್ತಾನೆ. ಆದರೆ ಅವಳು ಹೆದರುಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮತ್ತು ಬರ್ನಬಸ್ ಏಂಜಲಿಕ್ ಹತ್ರ ಬಂದು ತನ್ನನ್ನು ಮೊದಲಿನಂತೆ ಮಾಡು ಅಂತ ಕೇಳಿಕೊಂಡ್ರೆ ಏಂಜಲಿಕ್ ಅಲ್ಲಿ ಉಲ್ಟಾ ಹೊಡಿತಾಳೆ. ಮತ್ತು ಅವನು ಕಾಡಿನಲ್ಲಿ ಮಾಡಿದ ಮರ್ಡರ್ಸ್ ಬಗ್ಗೆ ಹೇಳ್ತಾಳೆ. ಆದರೆ ಬರ್ನಬಸ್, ಅದು ನನಗೆ ಗೊತ್ತಿಲ್ಲದೆ ಆಗಿರೋದು, ಅದರಿಂದೇ ನೀನು ಇರೋದು ನನಗೆ ಗೊತ್ತಿರಲಿಲ್ಲ ಅಂತಾನೆ. ಹಾಗೆ ಏಂಜಲಿಕ್, ನಿನ್ನ ಮೊದಲಿನ ಥರ ಮಾಡ್ತೀನಿ, ಅದಕ್ಕೆ ನೀನು ನನ್ನ ಜೊತೆ ಪಾರ್ಟ್ನರ್ ಆಗು ಅಂತಾಳೆ. ಇಲ್ಲಾಂದರೆ ವಿಕ್ಟೋರಿಯಾನ ಹಿಪ್ನೋಟೈಸ್ ಮಾಡಿ ಸಾಯಿಸ್ತೀನಿ ಅಂತಾಳೆ. ಅದಕ್ಕೆ ಬರ್ನಬಸ್ ಒಪ್ಪೋದಿಲ್ಲ. ಆಗ ಅವನ್ನ ಶವದ ಪೆಟ್ಟಿಗೆಯಲ್ಲಿ ಬಂದಿ ಮಾಡ್ತಾಳೆ ಹಾಗೂ ಕಲಿನ್ ಫ್ಯಾಮಿಲಿ ಕಂಪನಿನ ಮತ್ತೆ ಡಿಸ್ಟ್ರಾಯ್ ಮಾಡೋಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಎಲಿಜಬೆತ್ ಮಗು ಬಂದು ಬರ್ನಬಸ್ ಪೆಟ್ಟಿಗೆ ಹೊರಗಡೆ ತೆಗಿತಾನೆ. ಅದಕ್ಕೆ ಬರ್ನಬಸ್ ತಾನು ಬಂದಿಯಾಗಿ ಎಷ್ಟು ವರ್ಷ ಆಯಿತು ಅಂತಾನೆ. ಅದಕ್ಕೆ ಆ ಮಗು ಹೆಚ್ಚೇನಿಲ್ಲ, 20 ನಿಮಿಷ ಆಗಿದೆ ಅಂತಾನೆ. ನಂತರ ಏಂಜಲಿಕ್ ಪೊಲೀಸ್ ಹತ್ರ ಹೋಗಿ ಕಲಿನ್ ಫ್ಯಾಮಿಲಿಯಲ್ಲಿ ಒಂದು ವ್ಯಾಂಪೈರ್ ಇದೆ ಅಂತ ಪೊಲೀಸ್ನ ಪ್ಯಾಲೇಸ್ಗೆ ಕರ್ಕೊಂಡು ಬರ್ತಾಳೆ. ಪೊಲೀಸ್ನ ಕರ್ಕೊಂಡು ಬಂದು ಕಲಿನ್ ಫ್ಯಾಮಿಲಿ ಅಲ್ಲಿರೋರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡಿಸ್ಬೇಕು ಅನ್ಕೊತಾಳೆ. ಅಷ್ಟರಲ್ಲಿ ಬರ್ನಬಸ್ ಅಲ್ಲಿಗೆ ಬರ್ತಾನೆ. ಹೌದು, ತಾನು ಒಬ್ಬ ವ್ಯಾಂಪೈರ್ ಕಿಲ್ಲರ್, ಮತ್ತು ತಾನು ಏನೇನು ಕೆಟ್ಟ ಕೆಲಸ ಮಾಡಿದ್ದೀನೋ ಅದನ್ನೆಲ್ಲ ನಾನು ಒಪ್ಕೊತೀನಿ, ಮತ್ತು ಅದೆಲ್ಲ ಮಾಡಿದ್ದು ಏಂಜಲಿಕ್ಕಿಂದ ಅಂತ ಹೇಳ್ತಾನೆ. ಆಗ ಅವಳ ನಿಜರೂಪ ತೋರಿಸೋಕೆ ಅವಳ ರಕ್ತ ಕುಡಿಯೋಕ್ಕೆ ಹೋಗ್ತಾನೆ. ಆದರೆ ಅದರಿಂದ ಏಂಜಲಿಕ್ಗೆ ಏನೂ ಆಗೋದಿಲ್ಲ, ಯಾಕಂದರೆ ಏಂಜಲಿಕ್ ವಿಜ್ಜಾಗಿರ್ತಾಳೆ. ಮತ್ತು ಅಲ್ಲಿ ಬರ್ನಬಸ್ ಮತ್ತು ಏಂಜಲಿಕ ಮಧ್ಯೆ ತುಂಬ ದೊಡ್ಡ ಫೈಟ್ ನಡೆಯುತ್ತೆ. ನಂತರ ಅಲ್ಲಿ ಎಲಿಜಬೆತ್ ಮಗಳು ಕೂಡ ವಾಲು ವುಲ್ಫ್ ಆಗಿರ್ತಾಳೆ. ಆಗ ಎಲಿಜಬೆತ್ ಅವಳ ಮಗಳನ್ನ ನೋಡಿ ತುಂಬ ಹೆದರ್ಕೊತಾಳೆ. ಮತ್ತು ಎಲಿಜಬೆತ್ ಮಗಳು ಏಂಜಲಿಕ್ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಬಟ್ ಏಂಜಲಿಕ್ ಅವಳ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಎಲಿಜಬೆತ್ ಮಗಳನ್ನ ಸೋಲಿಸ್ತಾಳೆ. ಆಗ ಎಲಿಜಬೆತ್ ಅವಳ ಮಗಳನ್ನ ಏನು ಮಾಡಿದ್ಯಾ ನೀನು ಅಂತ ಏಂಜಲಿಕ್ಕೆ ಕೇಳ್ತಾಳೆ. ಅದಕ್ಕೆ ಏಂಜಲಿಕ್ ಅವಳ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ವೀರ್ ವುಲ್ಫಿಂದ ಅವಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದೆ, ಮತ್ತು ನಿನ್ನ ತಂಗಿನ ಅವಳ ಮಗಳನ್ನ ಸಮುದ್ರದಲ್ಲಿ ಸಾಯೋ ಥರ ಮಾಡಿದ್ದೆ, ಮತ್ತು ಬರ್ನಬಸ್ ಪೇರೆಂಟ್ಸ್ನ ನಾನೇ ಸಾಯಿಸ್ಬಿಟ್ಟೆ ಅಂತ ಹೇಳ್ಕೊತಾಳೆ. ಆಗ ಆ ಪ್ಯಾಲೇಸಲ್ಲಿದ್ದ ಹುಡುಗ ಏಂಜಲಿಕ್ಗೆ ವಾರ್ನಿಂಗ್ ಮಾಡ್ತಾನೆ ಮತ್ತು ಹೆದರಿಸ್ತಾನೆ. ಆದರೆ ಏಂಜಲಿಕ್ ಎಲ್ಲರಿಗಿಂತ ಮೊದಲು ನಿನ್ನ ಸಾಯಿಸ್ತೀನಿ ಅಂತ ಆ ಹುಡುಗನ ಸಾಯಿಸೋಕ್ಕೆ ಹೋಗ್ತಾಳೆ. ಆದರೆ ಆ ಹುಡುಗನ ತಾಯಿ ಆತ್ಮ ಅಲ್ಲಿಗೆ ಬಂದು ಏಂಜಲಿಕ್ಗೆ ತನ್ನ ಶಕ್ತಿಯಿಂದ ಅವಳನ್ನ ಸಾಯಿಸೋಕ್ಕೆ ಟ್ರೈ ಮಾಡುತ್ತೆ. ಅದರಿಂದ ಏಂಜಲಿಕ್ ಅಲ್ಲೇ ಇದ್ದ ಲೈಟ್ ಜೂಮರ್ಗೆ ಹೋಗಿ ಸಿಕ್ಕಾಕೊಂಡು ಸಾಯೋ ಥರ ಆಗಿರುತ್ತೆ.
ಅಷ್ಟರಲ್ಲಿ ಬರ್ನಬಸ್ ಎಲ್ಲರಿಗೂ ಮನೆಯಿಂದ ಹೊರಗಡೆ ಹೋಗಕ್ಕೆ ಹೇಳ್ತಾನೆ. ಯಾಕಂದ್ರೆ ನೋಡ್ತಾ ನೋಡ್ತಾ ಪ್ಯಾಲೇಸ್ ಫುಲ್ಲು ಬೆಂಕಿ ಹತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆಗ ಎಲಿಜಬೆತ್ ಎಲ್ಲರನ್ನೂ ಕರ್ಕೊಂಡು ಹೊರಗಡೆ ಹೊರಟೋಗ್ತಾಳೆ. ನಂತರ ಬರ್ನಬಸ್ ಏಂಜಲಿಕ್ ಹತ್ರ ಬಂದು, ನೀನು ನನ್ನ ನಿಜವಾಗ್ಲೂ ಪ್ರೀತಿ ಮಾಡಿಲ್ಲ, ನಿನ್ನ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನನ್ನ ಕಂಟ್ರೋಲ್ ಮಾಡೋಕ್ಕೆ ಹೋದೆ ಅಂತಾನೆ. ಆದರೆ ಏಂಜಲಿಕ್, ನೀನು ನನ್ನ ತಪ್ಪು ತಿಳ್ಕೊಂಡಿದ್ದೀಯ, ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ಅಂತ ಅವ್ರ ಹೃದಯನ ಕಿತ್ತು ಬರ್ನಬಸ್ಗೆ ಕೊಡ್ತಾಳೆ. ಮತ್ತೆ ಬರ್ನಬಸ್ ಮುಂದೆನೇ ಜೀವ ಬಿಡ್ತಾಳೆ. ಅಲ್ಲಿಂದ ಬರ್ನಬಸ್ ಹೊರಗಡೆ ಬಂದು ವಿಕ್ಟೋರಿಯಾನ ಹುಡ್ಕೋಕೆ ಹೋಗ್ತಾನೆ. ಯಾಕಂದರೆ ವಿಕ್ಟೋರಿಯಾ ಹಿಪ್ನೋಟೈಸಿಂದ ಸಾಯೋಕೆ ಹೋಗ್ತಾ ಇರ್ತಾಳೆ. ಅಲ್ಲಿಗೆ ಬರ್ನಬಸ್ ಬಂದು ಕಾಪಾಡ್ತಾನೆ. ಆದರೆ ವಿಕ್ಟೋರಿಯಾ, ಇಲ್ಲ, ನಾವು ಯಾವತ್ತೂ ಒಂದಾಗೋಕೆ ಸಾಧ್ಯ ಇಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋಕೆ ಹೋಗ್ತಾಳೆ. ಆದರೆ ಬರ್ನಬಸ್ ಎಲ್ಲ ಹೇಳ್ತಾನೆ, ಪರವಾಗಿಲ್ಲ, ನಾವು ಮೊದಲಿನ ಥರ ಆಗ್ಬೋದು, ನೀನು ಎದುರು ಬೇಡ, ಇದಕ್ಕೇನಾದರೂ ಸೊಲ್ಯೂಷನ್ ಇದೆ ಅಂತ ಕೇಳ್ಕೊತಾನೆ. ಆದರೆ ವಿಕ್ಟೋರಿಯಾ ಅದನ್ನು ಯಾವುದನ್ನು ಒಪ್ಪದೇ, ಇಲ್ಲ, ಇದೆಲ್ಲ ಸಾಧ್ಯ ಇಲ್ಲ ಅಂತ ಅಲ್ಲಿಂದ ಬೀಳ್ತಾಳೆ. ಅಷ್ಟರಲ್ಲಿ ಬರ್ನಬಸ್ ವಿಕ್ಟೋರಿಯಾ ಜೊತೆನೇ ತಾನೂ ಕೂಡ ಬೀಳ್ತಾನೆ, ಮತ್ತು ಅವಳನ್ನ ಅಲ್ಲೇ ಕಚ್ಚುತ್ತಾನೆ. ಇಬ್ಬರು ಬಿದ್ದ ನಂತರ ವಿಕ್ಟೋರಿಯಾ ಕೂಡ ವ್ಯಾಂಪೈರ್ ಆಗಿ ಕಣ್ಬಿಡ್ತಾಳೆ. ಆಗ ವಿಕ್ಟೋರಿಯಾ ಬರ್ನಬಸ್ಗೆ, ಅವಳನ್ನ ವಿಕ್ಟೋರಿಯಾ ಅಂತ ಕರಿಬೇಡ, ನೀನು ನನಗೆ ಕಟ್ಟಿದೆಯಲ್ಲ ನಿಕ್ನೇಮ್, ಅದನ್ನು ಕರಿ ಅಂತ ಹೇಳ್ತಾಳೆ. ಮತ್ತು ಅವರಿಬ್ಬರು ಯಾವಾಗಲೂ ಜೊತೆ ಇರೋ ಹಾಗೆ ಆಗುತ್ತೆ. ಇದರಿಂದ ಈ ಮೂವಿ ಎಂಡ್ ಆಗುತ್ತೆ. ವೀಕ್ಷಕರೇ, ಎಕ್ಸ್ಪ್ಲನೇಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮಗೆ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ.